ನನ್ನ ಹೆಸರು ತಿರು ಅಂತ. ಸರಿ ಮನೆ ಡ್ರಾಪ್ ಮಾಡ್ತೀನಿ ಬನ್ನಿ. ಅಯ್ಯೋ ಪರವಾಗಿಲ್ಲ ಸರ್, ನಾನು ಆಟೋದಲ್ಲಿ ಹೋಗ್ತೀನಿ. ಇದು ರಿಮೋಟ್ ಏರಿಯಾ, ಆಟೋ ಸಿಗೋದಿಲ್ಲ. ಸರಿ ಬನ್ನಿ ಬನ್ನಿ, ಮನೆ ಡ್ರಾಪ್ ಮಾಡ್ತೀನಿ ಬನ್ನಿ. ಕೂತ್ಕೊಳ್ಳಿ ನೇತ್ರ ಅವ್ರ, ಸಿಟ್. ಅಲ್ಲ ನೇತ್ರ ಅವ್ರೆ, ನಿಮ್ಮನ್ನ ಅವಾಗ್ಲೇ ಕೇಳ್ದೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ ಅಂತ, ನೀವು ಉತ್ತರನೇ ಕೊಡ್ಲಿಲ್ಲ. ಅದು ನಿಮಗೆ ಹೇಳಕ್ ತುಂಬಾ ಕಷ್ಟ ಆದ್ರೆ ಪರವಾಗಿಲ್ಲ ಬಿಡಿ, ನಿಮ್ ಬ್ಯಾಗಲ್ಲಿ ಆಸ್ತಿ ಪತ್ರ ಇರೋ ಹಾಗಿದೆ. ಹಾಗೇನೂ ಇಲ್ಲ ಸರ್. ಓಕೆ, ಹೆದರಿಕೆ ಮತ್ತೆ ಹೋರಾಟ ಯಾವತ್ತು ಒಂದೇ ಕಡೆ ಇರೋದಿಲ್ಲ ನೇತ್ರ ಅವ್ರೆ. ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋ ಜಾಣೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ನಟನೆ ಅನಿವಾರ್ಯ ಅಲ್ವಾ? ಹಾಗೇನು ಇಲ್ವಲ್ಲ ಸರ್. ಒಂದು ಚಿಕ್ಕ ಮೀನ್ ಹಿಡಿಯೋದಕ್ಕೆ ಗಾಳನೇ ಸಾಕು, ದೊಡ್ಡ ಮೀನ್ ಹಿಡಿಯೋದಕ್ಕೆ ಬಲೆನೆ ಬೇಕಲ್ವಾ? ಅದಕ್ಕಿಂತ ದೊಡ್ಡ ಮೀನ್ ಹಿಡಿಯೋದಕ್ಕೆ ಸಂಘಟಿತ ಪ್ರಯತ್ನ ಬೇಕು. ಸಮುದ್ರದಲ್ಲಿರೋ ಮೀನನ್ನ ಈಸಿಯಾಗಿ ಹಿಡಿಬಹುದು, ಆದ್ರೆ ಸಮಾಜದಲ್ಲಿರೋ ಮೀನನ್ನು ಹಿಡಿಯೋದು ತುಂಬಾ ಕಷ್ಟ ಅಲ್ವಾ? ಒಬ್ರಿಗೊಬ್ರು ಹೆಲ್ಪ್ ಮಾಡಿಲ್ಲ ಅಂದ್ರೆ ಅದು ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ ನೇತ್ರ ಮೇಡಮ್. ನೀವೇನೇ ಹೇಳದೆ ಇದ್ರು ನೀವು ಪ್ರಯತ್ನ ಏನ್ ಮಾಡ್ತೀರಾ ಅಂತ ನನಗೆ ಅರ್ಥ ಆಗುತ್ತೆ. ಯುನೋ, ಅದೇ ನನ್ನ ಸ್ಟ್ರೆಂತ್. ಯಾವುದೋ ಒಂದು ವಿಷಯದ ಹಿಂದೆ ಹೋಗ್ತೀನಿ ಅಂದ್ರೆ ತುಂಬಾ ರಿಸ್ಕ್ ತಗೋತೀನಿ, ನಿಮ್ ತರ ತುಂಬಾ ಸೀರಿಯಸ್ ಆಗ್ತೀನಿ, ನಿಮ್ ತರನೇ ಫೇಸ್ ಮಾಡ್ತೀನಿ ಎಲ್ಲ ನಿಮ್ ತರನೇ. ಆತರ ನಾನೇನು ಮಾಡ್ತಿಲ್ಲ ಸರ್, ನೀವ್ ನನ್ನ ಸುಮ್ನೆ ಹೊಗಳುತ್ತಾ ಇದ್ದೀರಾ. ನಿಮ್ಗೊಂದು ಫೋಟೋ ತೋರಿಸ್ತೀನಿ, ನೋಡ್ತೀರಾ? ರಿಶಾಲ ಮೇಡಮ್ ಡಿ ಸಿ ಅವ್ರ ಜೊತೆ ಅವ್ಯವಹಾರದಲ್ಲಿ ತೊಡಗಿರೋ ಫೋಟೋ ಇತ್ತು. ನಾನು ಅದನ್ನು ಪ್ರೂವ್ ಮಾಡಬೇಕು ಅಂದ್ರೆ ಇದೊಂದು ಸಾಕ್ಷಿ ಸಾಕಾಗಲ್ಲ, ಇನ್ನೂ ಬಲವಾದ ಪೂರಕವಾದ ಸಾಕ್ಷಿ ಬೇಕಾಗುತ್ತೆ. ನೀವಿದಕ್ಕೆ ಕೈ ಜೋಡಿಸಿದ್ರೆ ಆ ತ್ರಿಶಾಲಾ ದೇವಿನ ಮಟ್ಟ ಹಾಕ್ಬೋದು. ಐನೋ ಆ ಸಾಕ್ಷಿ ನಿಮ್ಮ ಹತ್ರ ಇದೆ ಅಂತ ನನಗೆ ಗೊತ್ತು. ನೀವದ ನನಗೆ ಕೊಟ್ರೆ ಆ ತ್ರಿಶಾಲಾ ದೇವಿಗೆ ನರಕ ತೋರಿಸ್ತೀನಿ. ಇಲ್ಲ ಸರ್, ನನ್ನ ಹತ್ರ ಯಾವ ಸಾಕ್ಷಿಗಳಿರುತ್ತೆ, ಆತರ ಎಲ್ಲ ಏನೂ ಇಲ್ಲ. ಹೌದಾ? ನೀವು ಹೇಳ್ತಿರೋದೆಲ್ಲ ಸರಿ ಅಲ್ವಾ? ಸರಿ ಬಿಡಿ. ಸರಿ, ನಿಮ್ ಲೊಕೇಶನ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಾನು ಹೊರಡ್ತೇನೆ. ಓಕೆ ಸರಿ ನೇತ್ರ ಅವರೇ, ಜೋಪಾನ. ಬಾಯ್ ಸರ್. ಬಾಯ್ ನೇತ್ರ ಅವರೇ. ನಿಮ್ ಸೈಕಾಲಜಿ ಹೇಳ್ತಾ ಇದೆ ನೇತ್ರ ಮೇಡಮ್, ನಿಮ್ ಹತ್ರ ತ್ರಿಶಾಲಕ್ಕೆ ಸಂಬಂಧಪಟ್ಟಿದ್ದು ಏನೋ ಇದೆ ಅಂತ. ಅದು ಮಹತ್ತರವಾದ್ದೆ. ಈ ಡೆಲಿನ ಫೂಲು ಕನ್ಫ್ಯೂಸ್ ಮಾಡೋಕ್ಕಾಗಲ್ಲ ನೇತ್ರ ಮೇಡಮ್, ಎಲ್ಲ ಗೊತ್ತಾಗುತ್ತೆ. ತ್ರಿಶಾಲಾ ದೇವಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ನಿನಗೊಂದು ಗತಿ ಕಾಣಿಸೇ ಕಾಣಿಸ್ತೀನಿ.
ಹಾಕುದ್ರಿ? ಅದು ರಿಮೋಟ್ ಏರಿಯಾದಲ್ಲಿ. ನಿಮ್ ಬ್ಯಾಗಲ್ಲಿ ಆಸ್ತಿಪತ್ರ ಇರೋ ಹಾಗಿದೆ. ಹೆದರಿಕೆ ಮತ್ತೆ ಹೋರಾಟ ಯಾವತ್ತೂ ಒಂದೇ ಕಡೆ ಇರೋದಿಲ್ಲ ನೇತ್ರಾವತಿ. ಒಂದು ಚಿಕ್ಕ ಮೀನು ಹಿಡಿಯೋದಕ್ಕೆ ಗಾಳನೇ ಸಾಕು, ದೊಡ್ಡ ಮೀನು ಹಿಡಿಯೋದಕ್ಕೆ ಬಲೆನೇ ಬೇಕಲ್ಲ. ಅದಕ್ಕಿಂತ ದೊಡ್ಡ ಮೀನು ಹಿಡಿಯೋದಕ್ಕೆ ಸಂಘಟಿತ ಪ್ರಯತ್ನ ಬೇಕು. ಸಮುದ್ರದಲ್ಲಿರೋ ಮೀನನ್ನ ಈಸಿಯಾಗಿ ಹಿಡಿಬಹುದು, ಆದ್ರೆ ಸಮಾಜದಲ್ಲಿರೋ ಮೀನನ್ನು ಹಿಡಿಯೋದು ತುಂಬಾ ಕಷ್ಟ ಅಲ್ಲ? ಒಬ್ರಿಗೊಬ್ರು ಹೆಲ್ಪ್ ಮಾಡಿಲ್ಲ ಅಂದ್ರೆ ಅದು ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ ನೇತ್ರ ಮೇಡಮ್. ನಿಮ್ಗೊಂದು ಫೋಟೋ ತೋರಿಸ್ತೀನಿ, ನೋಡ್ತೀರಾ? ತ್ರಿಶಾಲ ಮೇಡಮ್ ಡಿ ಸಿ ಅವ್ರ ಜೊತೆ ಅವ್ಯವಹಾರದಲ್ಲಿ ತೊಡಗಿರೋ ಫೋಟೋ. ನಾನು ಅದನ್ನು ಪ್ರೂವ್ ಮಾಡಬೇಕು ಅಂದ್ರೆ ಇದೊಂದು ಸಾಕ್ಷಿ ಸಾಕಾಗಲ್ಲ, ಇನ್ನೂ ಬಲವಾದ ಪೂರಕವಾದ ಸಾಕ್ಷಿ ಬೇಕಾಗುತ್ತೆ. ಆ ಸಾಕ್ಷಿ ನಿಮ್ಮ ಹತ್ರ ಇದೆ ಅಂತ ನನಗೆ ಗೊತ್ತು. ನೀವು ಅದನ್ನ ನನಗೆ ಕೊಟ್ರೆ ಆ ತ್ರಿಶಾಲ ದೇವರಿಗೆ ನರಕ ತೋರಿಸ್ತೀನಿ. ತ್ರಿಶಾಲ ಅಮ್ಮ ಮತ್ತೆ ಡಿ ಸಿ ಯಾವ ಅವ್ಯವಹಾರಕ್ಕೆ ಕೈ ಹಾಕಿದ್ದಾರೆ ಇದೆಲ್ಲ ಡೆಲ್ಲಿ ಅವ್ರಿಗೆ ಹೇಗೆ ಗೊತ್ತು? ಡೆಲ್ಲಿ ತುಂಬಾ ಚಾಣಾಕ್ಷಿ ಇದ್ದಾರೆ. ಡೆಲ್ಲಿ ಅವರು ಒಂದ್ ಕೆಲ್ಸಕ್ಕೆ ಕೈ ಹಾಕಿದ್ರೆ ಲಾಜಿಕಲ್ ಎಂಡ್ ಇಲ್ಲದೆ ಆ ಕೆಲ್ಸನ ಮುಗಿಸಲ್ಲ. ಅವರು ನನ್ನ ಹತ್ರ ಇರೋ ಆಸ್ತಿ ಪತ್ರಗಳು, ಮುಚ್ಚಿರೋ ಫ್ಯಾಕ್ಟ್ರಿ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಕೊಡ್ಲ ಬೇಡ್ವಾ? ಹೇ ಡೆಲ್ಲಿ, ಏನೋ ನೀನು ಇಲ್ಲಿ ಹೀಗೆ ಬಂದ ಕಣ, ಹೇಗಿದ್ಯಾ? ನಿಂತ್ಕೊಂಡ್ರಲ್ಲ, ನಾನು ಡೆಲ್ಲಿಯವ್ರನ್ನ ನಂಬೋದಾ? ನಂಬಾರ್ದ? ಅವ್ರು ಯಾಕೆ ತ್ರಿಶಾಲಮ್ಮವ್ರ ಹಿಂದೆ ಬಿದ್ದಿದ್ದಾರೆ? ಅಷ್ಟಕ್ಕೂ ತ್ರಿಶಾಲಮ್ಮವ್ರ ಹಿಂದೆ ಬೀಳಕ್ಕೆ ಅವ್ರಿಗೆ ಹೇಳಿದ್ಯಾರು? ಸದ್ಯಕ್ಕೆ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಯಾವುದು ಡೆಲ್ಲಿಯವ್ರಿಗೆ ಕೊಡಬಾರ್ದು. ಆದರೆ ಅವ್ರು ತೋರಿಸಿದ ಫೋಟೋ, ಅವ್ರು ಹೇಳಿದ ಮಾತು ಪ್ರಕಾರ ತ್ರಿಶಾಲ ಅಮ್ಮವರು ತುಂಬ ಅಕ್ರಮ ಆಸ್ತಿಗಳನ್ನ ಮಾಡಿದ್ದಾರೆ. ಅದನ್ನೆಲ್ಲ ಬಯಲಿಗೆ ಹೇಳಬೇಕು. ಆದರೆ ಹೇಗೆ? ತ್ರಿಶಾಲ ಅಮ್ಮವರು ಎಲ್ರಿಗೂ ಮೋಸ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮುದ್ರ ಸರಿಗೆ ಮೋಸ ಮಾಡ್ತಿದ್ದಾರೆ. ತ್ರಿಶಾಲ ಅಮ್ಮವ್ರು ಇರೋವರೆಗೂ ಸಮುದ್ರ ಸರು ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈಗ ನಾನು ತುಂಬ ವಿಷಯಗಳನ್ನ ಮುಚ್ಚಿಟ್ಟಿದ್ದೀನಿ. ಈಗಲೂ ಅಷ್ಟೆ, ನಿನಗೆ ಹೇಳದೆ ಒಂದು ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬಿಡು ಭಾಗಿ, ಸೋ 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 ಸೋ
ಬದಲಾಗೋ ಬೇಟೆಯಾಡೋ ಸಿಂಹ ಮಲಗಿದರೆ ಹೇಗೋ. ನೀವಿಷ್ಟು ಬೇಗ ಸಾಯ್ಬಾರ್ದು, ಕ್ಷಣ ಕ್ಷಣಕ್ಕೂ ನರ್ಕ ಅನುಭವಿಸಿ ಸಾಯ್ಬೇಕು. ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡು ನೀವು ಭಯದಲ್ಲೇ ಇರಬೇಕು. ಇಷ್ಟು ದಿನ ಅದೆಷ್ಟು ಜನರ ಕಣ್ಣಲ್ಲಿ ನೀರು ತರಿಸಿದ್ರೋ ನನಗೆ ಗೊತ್ತಿಲ್ಲ. ಆದ್ರೆ ಇನ್ ಮುಂದೆ ನಿಮ್ ಕಣ್ಣಲ್ಲಿ ರಕ್ತ ಬರೆಸ್ತೀನಿ ನೋಡ್ತಾ ಇದ್ದೀನಿ. ನೀವಾಗೆ ನೀವು ತಪ್ಪುಗಳನ್ನೆಲ್ಲ ಒಪ್ಕೊಂಡು ಸಮುದ್ರ ಸರ್ ಮುಂದೆ ಬಂದು ಕ್ಷಮೆ ಕೇಳಬೇಕು. ಹಾಗೆ ಮಾಡ್ತೀನಿ. ಜಾಗೋ ಜ್ವಾಲಾಮುಖಿ ಆಗೋ ಮೈ
ಅಷ್ಟೇ, ಸೂರ್ಯ ನಿಗದಿ ಅಲ್ಲ, ಬೆಳಗೋ ಹೊಣೆಯು ಕೂಡ ಅವನಿಗಿದೆ. ಜಗದಲ್ಲಿ ಪೆಟ್ಟು ತಿಂದ ಮೇಲೆ ಕಲ್ಲು ಒಂದು ಶಿಲೆಯು, ಚಲಿಸೋ ಸಮಯ ಕಲಿಸೋ ಪಾಠವಿದು ಬದುಕಿನದಿ. ಅಲೆಗಳಿಗೆ ಸೋಲ ಮರಳಾಗಬೇಡ, ಬೆಟ್ಟದಂತೆ ನಿಲ್ಲೋ, ತಲೆ ಎತ್ತಿಕೊಂಡು ಭುಜ ತಟ್ಟಿಕೊಂಡು ರಾಜನಂತೆ ಬಾಳೋ. ಜಗೋಳೆ ಜಾಗೋ ಜಾಗೋ, ಚೂರು ಬದಲಾಗೋ, ಬೇಟೆಯಾಡೋ ಸಿಂಹ ಮಲಗಿದರೆ ಹೇಗೋ. ಜಗೋಳೆ ಜಾಗೋ ಜಾಗೋ, ಜ್ವಾಲಾಮುಖಿಯಾಗೋ, ಬೈರಿಗಳ ಮೇಲೆ ಮಿಂಚಂತೆ ನುಗ್ಗೋ. ಕಾಫಿ ಕಾಫಿ ತಂದ್ಕೊಡಮ್ಮ. ತ್ರಿಶಾಲ, ಅಕ್ರಮವಾಗಿ ಆಸ್ತಿಯನ್ನು ಬರೆಸಿಕೊಂಡು ಅಟ್ಟಹಾಸದಿಂದ ಮೆರೆಯುತ್ತಿದ್ದೀಯಾ? ನಿನ್ನ ಅಟ್ಟಹಾಸಕ್ಕೆ ಚಟ್ಟ ಕಟ್ತೀನಿ, ಇಂತಿ ನಿನ್ನ ಸಾವು, ಇಂತಿ ನಿನ್ನ ಸಾವು. ಯಾರು ಯಾರು ನನ್ನ ರೂಮಕ್ಕೆ ಬಂದವರು? ಯಾರು ನೀನು ಬರ್ತಿದ್ದು? ಏನಾಯ್ತು ಅದಕ್ಕೆ? ಏನೋ ಜೋರಾಗಿ ಸೌಂಡ್ ಬಂದಂಗಾಯ್ತು. ಅಯ್ಯೋ, ಎಲ್ಲಿ ನೋಡಿದ್ರೆ ಕಾಫಿ ಗ್ಲಾಸ್ ಬಿದ್ದೋಗಿದೆ. ಏನಾಯ್ತು ಅದಕ್ಕೆ? ಏನಾಯ್ತು ತ್ರಿಶಾಲ, ಏನಾದ್ರೂ ಕೆಟ್ಟದ್ ನೋಡಿದ್ಯಾ? ಏನಾಯ್ತು ಅದಕ್ಕೆ, ಏನಾಯ್ತು ಅಂತ ಹೇಳಿ. ಏನೂ ಆಗಿಲ್ಲ, ಒಂದು ಲೋಟ ಬಿದ್ದ ಸದ್ಯಕ್ಕೆ ಇಷ್ಟೊಂದೆಲ್ಲ ಕಾಳಜಿ ತೋರಿಸೋ ಅವಶ್ಯಕತೆ ಇಲ್ಲ. ಹೋಗಿ, ಏನಾದ್ರು ಬೇಕಾದ್ರೆ ನಾನೇ ಕರೀತೀನಿ. ಹೋಗಿ ಹಿಂದೆ. ಇದೇನಿದು ಅಕ್ರಮ ಆಸ್ತಿ? ನಮ್ಮ ಅತ್ತಿಗೆ ಅಷ್ಟು ಈಸಿಯಾಗಿ ಹೆದರ್ಕೊಳ್ಳಲ್ಲ, ಇದರಲ್ಲೇನೋ ಮರ್ಮ ಇದೆ.
ತಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೊಡೆದ ಹೇಳ್ಬೇಕಾ? ನಡಿ ಹಿಂದೆ. ಯಾರು ಅದನ್ನು ಬರೆದಿದ್ದು? ಯಾರು ನನ್ನ ರೂಮಿಗೆ ಬಂದಿದ್ದು? ಏ ನಿಂತ್ಕೊಳ್ಳೋ, ನನ್ನ ಮನೆ ಆಸ್ತಿ ಪತ್ರ ಇಲ್ಲ, ನಿನ್ಗೆ ಹೇಗೆ ಸಿಕ್ತು? ಕೇಳ್ದೆ ನನ್ನ ರೂಮಿಗೆ ಬಂದವ್ರು ಯಾರು? ಯಾರು?